ಇಂದು ಬಂಡಾಯದ ನಾಡು ನರಗುಂದದಲ್ಲಿ ಹುತಾತ್ಮ ರೈತ ವೀರಪ್ಪ ಕಡ್ಲಿಕೊಪ್ಪ ಅವರ 42ನೇ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿದ ನಂತರ ರೈತರನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಕಾಂಗ್ರೆಸ್ನ ಸಂಯೋಜಕರಾದ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರು, ನಾನು ಹೋದ ವರ್ಷ ಇದೇ ಸಂದರ್ಭದಲ್ಲಿ ವೀರಪ್ಪ ಕಡ್ಲಿಕೊಪ್ಪ ಅವರ ಪುತ್ಥಳಿ ಮಾಡಿಸಿಕೊಡುವುದಾಗಿ ವಾಗ್ದಾನ ಮಾಡಿದ್ದೆ. ಆದರೆ ರಾಜ್ಯ ಸರ್ಕಾರ ಮೂರ್ತಿ ಪ್ರತಿಷ್ಠಾಪನೆಗೆ ಯಾವುದೇ ಜಾಗ ನೀಡುತ್ತಿಲ್ಲ. ಒಂದು ವೇಳೆ ಸರ್ಕಾರಕ್ಕೆ ಜಾಗ ನೀಡುವ ಯೋಗ್ಯತೆ ಇಲ್ಲ ಎಂದರೆ ಲಿಖಿತ ರೂಪದಲ್ಲಿ ಹೇಳಿ, ಆಗ ನಾನು ನನ್ನ ಸ್ವಂತ ಜಾಗದಲ್ಲಿ ವೀರಪ್ಪ ಬಸಪ್ಪ ಕಡ್ಲಿಕೊಪ್ಪ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದಾಗಿ ಹೇಳಿದರು. ಅಲ್ಲದೆ ಇಂದಿನ ಸರ್ಕಾರದಲ್ಲಿ ನಮ್ಮ ಉತ್ತರ ಕರ್ನಾಟಕದವರೇ ಆದ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆದರೂ ಸಹ ಯಾವುದೇ ಸ್ಪಂದನೆ ನೀಡದಿರುವುದು ವಿಪರ್ಯಾಸವೇ ಸರಿ ಎಂದು ಮಾತು ಮುಂದುವರಿಸಿದ ಕೊಳ್ಳಿ ಅವರು, ನಮ್ಮ ಜಿಲ್ಲೆಯವರೇ ಈ ತಾಲೂಕಿನ ಶಾಸಕರಾದರೆ ಮಾತ್ರ ನಮ್ಮ ತಾಲೂಕಿನ ರೈತರ ಕಣ್ಣು ಒರೆಸಲು ಸಾಧ್ಯ. ಏಕೆಂದರೆ ಈಗ ನಮ್ಮ ತಾಲೂಕನ್ನು ಆಳುತ್ತಿರುವವರು ಒಬ್ಬರು ಧಾರವಾಡದವರು, ಇನ್ನೊಬ್ಬರು ಬೆಳಗಾವಿಯವರು. ಅವರಿಗೇನು ಗೊತ್ತು ನಮ್ಮ ರೈತರ ಕಷ್ಟ ಎಂದು ಹರಿಹಾಯ್ದರು. ನಂತರ ಗಣ್ಯಮಾನ್ಯರಾದ ಬಿಆರ್ ಯಾವಗಲ್, ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವ ಮೃತ್ಯುಂಜಯ ಸ್ವಾಮೀಜಿ, ಕೆಆರ್ಎಸ್ ಪಕ್ಷದ ಕೆಸಿ ರೆಡ್ಡಿ, ವೀರೇಶ್ ಒಬ್ರದ್ಮಠ್ ಮುಂತಾದವರು ಹುತಾತ್ಮ ರೈತ ವೀರಪ್ಪ ಕಡ್ಲಿಕೊಪ್ಪ ಅವರ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿದರು. ವರದಿ ಚಂದ್ರಶೇಖರ್ ಗೌಡ ಪಾಟೀಲ್, ನರಗೋಂದ್. ಬೆಟ್ಟದೂರವರು ಮತ್ತು ಎಸ್ ಆರ್ ಎಲೆಮಠ ಅವರು ಮತ್ತು ಎರಡೂ ಸಂಘಟನೆಗಳ ರಾಜ್ಯಾಧ್ಯಕ್ಷರನ್ನ ನಾನು ಕೋರ್ತೇನೆ. ಇಲ್ಲಿ ಕೇವಲ ನಾಲ್ಕೇ ಜನ ನಿಂತ್ಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ಬೇರೆಯವರು ಯಾರು ಕೂಡ ಬರಬಾರದು ಅಂತೇಳಿ ನಾನು ವಿನಂತೀನಿ. ಸರ್ಕಾರಗಳು ಬರ್ತಾವ ಹೊತ್ತು ಇಲ್ಲಿ 41 ವರ್ಷ 42 ವರ್ಷ ಆದ್ರೂ ವೀರಪ್ಪ ಕಡ್ಲಿಕೊಪ್ಪ ಅವರ ಒಂದ ಮೂರ್ತಿ ಮಾಡತಕ್ಕಂತ ಯಾವ ಸರ್ಕಾರ ಇಲ್ಲ. ಇವತ್ತ ರೈತರ ಬಗ್ಗೆ ಯಾವ ಸರ್ಕಾರ ಎಷ್ಟು ಕಾಳಜಿ ಅದಾವ ಅಂತ ನಾವು ವಿಚಾರ ಮಾಡ್ಬೋದು. ನಮ್ಮ ಉತ್ತರ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಪಾಟೀಲ್, ಇವತ್ತುವರೆಗೆ 42 ವರ್ಷ ಆದ್ರೂ ಯಾರೊಬ್ರು ಆ ವೇದಿಕೆ ಅಥವಾ ರೈತ ಒಬ್ಬನ ಪ್ರಶ್ನೆಯನ್ನ ನಿಲ್ಲಿಸಲಿಲ್ಲ. ಯಾಕೆ ನಿಲ್ಲಿಸಲಿಲ್ಲ ನಮಗೆ ಇನ್ನೋದು ಯಕ್ಷ ಪ್ರಶ್ನೆ ಆಗಿರ್ತೈತಿ. ಹೋದ ವರ್ಷ ನಾ ಈ ವೇದಿಕೆಯಿಂದ ಹೇಳಿದ್ದೆ, ಈ ವೀರಪ್ಪ ಕಡ್ಲಿಕೊಪ್ಪನ ಮೂರ್ತಿಯನ್ನ ಮಾಡಿ ಈ ಜಗದಾಗ ನಿಲ್ಲಿಸ್ತೇನೆ ಅಂತೇಳಿ ನಾವು ಭಾಷೆ ಕೊಟ್ಟಿದ್ದೆ. ಬಯಲೊಂದನ್ನು ಪಡಿತೀನಿ ಜಾತ್ಯತೀತ ಮತ್ತು ಪಕ್ಷಾತೀತ ಏನಾಗಿತ್ತಂದ್ರ ನಮ್ಮ 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 ಇದಕ್ಕೆ ಊರಿಗೆ ಯಾರಾದರೂ ಬಂದು ಹೇಳೋದು ಕೇಳ್ತಿದ್ದ, ಯಾರು ಇಲ್ಲಿ ಎಲ್ಲರೂ ಬಳಿ ಸುಟ್ಕೊಂಡ್ರು.